ಭಾವಚಿತ್ರ ಹಾಕಿ ಆ ಪ್ರೇರಣೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಆ ಅಭಿಯಾನಕ್ಕೆ ತಮ್ಮನ್ನ ಕೈ ಜೋಡಿಸಿ ಬಹಳಷ್ಟು ಜನ ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ. ಅಂತ ಒಂದು ಹೋಟೆಲ್ ಉದ್ದಿಮೆಯಲ್ಲಿ 58 ವರ್ಷಗಳ ಕಾಲ, ಒಂದು ಹೆಸರಿಗೆ ಅದು ಪುಟ್ಟ ಹೋಟೆಲ್, ಆದ್ರೆ ಅದರ ವ್ಯಾಪ್ತಿ ಜಗತ್ತಿನಾದ್ಯಂತ ಗೊತ್ತಿದೆ. ಬ್ರಾಹ್ಮಣರ ಕಾಫಿ ಬಾರ್ ಶಂಕರಪುರಂನಲ್ಲಿ ಇರ್ತಕ್ಕಂಥದ್ದು. 1965 ಜನವರಿ 27 ಆ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ರು ಅವ್ರ ತಂದೆಯವರು ಕೆ ವಿ ನಾಗೇಶ್ ರಾವ್, ದಿವಂಗತ ಕೆ ವಿ ನಾಗೇಶ್ ರಾವ್ ಅವರು. ಎಸ್ಎಲ್ವಿ ಕಾಫಿ ಬಾರ್ ಅಂತ ಈಗ ಒಂದು ಚಾಮರಾಜಪೇಟೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ವಿಶ್ವೇಶ್ವರ ಭಟ್ರ, ಈಗ ನಿಮ್ಮ ಮಾತುಗಳು. ನಮಸ್ಕಾರ ಮೋಹನ್. ಧನ್ಯವಾದ ಸರ್. ನನ್ನ ಆತ್ಮೀಯ ಅಭಿಮಾನದ ಶ್ರೋತೃಗಳೇ, ಎಲ್ಲರಿಗೂ ಧನ್ಯವಾದಗಳು. ವಿಶ್ವವಾಣಿ ಕ್ಲಬ್ನಲ್ಲಿ ಇವತ್ತು 421 ಕಾರ್ಯಕ್ರಮದ ವಿಷಯ ಸುಧಾರಿಸಿದೆ ಹೋಟೆಲ್ ಉದ್ಯಮ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ರಾಧಾಕೃಷ್ಣ ಅಡಿಗ ಅವರು ಆಗಮಿಸಿದ್ದಾರೆ. ನಾನು ಅವರನ್ನು ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತೇನೆ. ರಾಧಾಕೃಷ್ಣ ಅಡಿಗ ಅವರು ಕಳೆದ 50 ಅವರು ಈ ಉದ್ಯಮದಲ್ಲಿ ಇದ್ದಂಥವರು. ಬೆಂಗಳೂರಿನ ಶಂಕರಪುರಂದಲ್ಲಿರುವಂತಹ ರಂಗರಾವ್ ರಸ್ತೆಯಲ್ಲಿ ಇರುವಂತಹ ಬ್ರಾಹ್ಮಣ ಕಾಫಿ ಬಾರ್ ಅದರ ಮಾಲಕರು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಂಕರನಾರಾಯಣದವರಾದಂತಹ ರಾಧಾಕೃಷ್ಣ ಅಡಿಗ ಅವರು ಬಿಕಾಂ ಪದವೀಧರರು. ಬೆಂಗಳೂರಿನ ಸುಮಾರು 6 ಅವರ ತಂದೆಯವರು ಈಗಾಗಲೇ ಹೇಳಿದ್ರು, ನಾಗೇಶ್ವರರಾವ್ ಅವರು ಆರಂಭ ಮಾಡಿದಂತಹ ಒಂದು ಪುಟ್ಟ ಹೋಟೆಲ್ ಇವತ್ತು ಕೇವಲ ಬೆಂಗಳೂರಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಬ್ರಾಹ್ಮಣ ಕಾಫಿ ಬಾರ್ ಇವತ್ತು ಜನಮನ್ನಣೆಗೆ ಪಾತ್ರವಾಗಿದೆ. ಅಲ್ಲಿ ಸಿಗುವಂಥದ್ದು ಕೇವಲ 4 ತಿಂಡಿ, ಇಡ್ಲಿ, ವಡ, ಖಾರಾಬಾತ್ ಮತ್ತು ಕೇಸರಿಬಾತ್ ಮತ್ತು ರುಚಿಕಟ್ಟಾದಂಥ ಒಂದು ಚಟ್ನಿ. ಇದು ಬಿಟ್ಟರೆ ಮತ್ತೇನೂ ಇಲ್ಲ ಅಲ್ಲಿ. ಆದರೆ ಬೆಳಿಗ್ಗೆ ಸುಮಾರು 6 to 12 ತನಕ, ನಂತರ 3:30 ಸಾಯಂಕಾಲ 7 ತನಕ ಯಾವತ್ತೂ ಕೂಡ ನಮ್ಮ ಸಿನಿಮಾ ನಟರಿರ್ಬೋದು, ರಾಜಕಾರಣಿಗಳಿದ್ದಿರ್ಬೋದು, ಪತ್ರಕರ್ತರಿದ್ದಿರ್ಬೋದು ಅಥವಾ ಇನ್ನಿತರ ಯಾವುದೇ ಗಣ್ಯ ವ್ಯಕ್ತಿಗಳಿದ್ದಿರ್ಬೋದು, ಎಲ್ಲರಿಂದನೂ ಕೂಡ ಸದಾ ಗಿಜುಗುಡ್ತಾ ಇರುವಂತಹ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಕೂಡ ಅದು ಹೊರಹೊಮ್ಮಿದೆ. ನಾನು ಹ್ಯೂಮನ್ ಕಂಪ್ಯೂಟರ್ ಅಂತ ನಾವು ಶಕುಂತಲಾ ದೇವಿಯವರಿಗೆ ಹೇಳ್ತೇವೆ. ನಾನು ಆ ಮಾತನ್ನ ಧಾರಾಳವಾಗಿ ಬಳಸುವುದಾದ್ರೆ ಅದನ್ನ ರಾಧಾಕೃಷ್ಣ ಅಡಿಗರಿಗೂ ಕೂಡ ಬಳಸಬಹುದು. ಅವರ ಅಂಗಡಿಯಲ್ಲಿ ಏಕಕಾಲದಲ್ಲಿ 150 ಏನು ತಿಂಡಿಯನ್ನ ತಿಂದರೂ ಕೂಡ ಅಥವಾ ಆರ್ಡರ್ ಮಾಡಿದ್ರು ಕೂಡ ಅವರು ಆ 150 ಏನನ್ನ ತಿಂದಿದ್ದಾರೆ ಅನ್ನುವಂಥದ್ದನ್ನು ಅವರು ನೆನಪಿಟ್ಟುಕೊಂಡು ಅವರಿಗೆ ನಿಖರವಾದಂತ ಒಂದು ಬಿಲ್ ಅನ್ನ ಕೊಡ್ತಾ ಇದ್ರು. ಈಗ ಅದನ್ನ ಕಂಪ್ಯೂಟರೀಕರಣಗೊಳಿಸಿದ್ದಾರೆ, ಹೀಗಾಗಿ ಅವರ ಮೆದುಳಿಗೆ ಒಂದು ಸ್ವಲ್ಪ ಬಿಡುವು ಸಿಕ್ಕಿದೆ, ಭಾರ ಕಡಿಮೆ ಆಗಿದೆ. ರಾಧಾಕೃಷ್ಣ ಅಡಿಗರ ಬಗ್ಗೆ ಒಂದು ಮೆಚ್ಚುಗೆಯ ಇನ್ನೊಂದು ಅಥವಾ ವೈಶಿಷ್ಟ್ಯದ ಒಂದು ಮಾತನ್ನ ಹೇಳೋದಾದ್ರೆ, ಅಡಿಗರು ಕಳೆದ 30 29 or 30 ಆಗಿರ್ಬೋದು, 30 ಪ್ರತಿ ವಾರ ಪ್ರತಿ ಶನಿವಾರ ಅವರು ತಿರುಪತಿಗೆ ಹೋಗ್ತಾರೆ, ವೆಂಕಟರಮಣ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ. 1 ಕೂಡ ಅವರು ತಪ್ಪಿಸಿದ್ದಿಲ್ಲ. ಈ ಕಳೆದ 30 ಪ್ರತಿ ಶನಿವಾರವೂ ಕೂಡ ಅವರು ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನವನ್ನು ಪಡೆದು ಬರ್ತಾರೆ. ಅದು ಅವರ ಒಂದು ವೈಶಿಷ್ಟ್ಯ ಮತ್ತು ಶ್ರೀನಿವಾಸನ ಮೇಲೆ ಅವರಿಗಿರುವಂತಹ ಒಂದು ಅಚಲವಾದಂತಹ ಒಂದು ನಂಬಿಕೆ. ಜಾನ್ಸಿ ಭಟ್ ಅವರೇ, ನಿಮ್ಮ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ. ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲಾಗಿತ್ತು. ವಿಶ್ವೇಶ್ವರ ಭಟ್ರ ಸ್ವಚ್ಛ ಬಾಳೆ ಅಭಿಯಾನದಲ್ಲಿ ನಿಮ್ ಬಗ್ಗೆ ಬರ್ದಿದ್ದನ್ನ ನೋಡಿ ನಿಮ್ ಬಗ್ಗೆ ಗೊತ್ತಾಗಿತ್ತು. ನಾನಿನ್ನು ನಿಮ್ಮ ಹೋಟೆಲ್ಗೆ ಭೇಟಿ ಇಟ್ಟಿಲ್ಲ. ನಾವಿನ್ನು ಈ ಕ್ಲಬ್ ಹೌಸ್ ಇಂದ ಪ್ರೇರಿತರಾಗಿ ಇನ್ನು ನಿಮ್ಮ ಹೋಟೆಲ್ಗೆ ಭೇಟಿ ಇಡಬೇಕು. ನೀವು ಮಾತಾಡೋ ರೀತಿ ತುಂಬಾ ಖುಷಿ ಅನ್ಸುತ್ತೆ. ನೀವೊಂದು ಉದ್ಯೋಗದಲ್ಲಿ ಇದ್ಕೊಂಡು ನಿಮ್ಮ ಸೀಕ್ರೆಟ್ಗಳನ್ನ, ಕೆಲವೊಂದು ಸೀಕ್ರೆಟ್ಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀರಾ. ಇದು ಹೊಸ ಉದ್ಯಮ ಮಾಡುವವರಿಗೆ ಒಂದು ಪಾಠ ಅಂತ ಅನ್ಕೋಬಹುದು. ಯಾವ್ದೇ ವಿಚಾರ ಯಾರು ಕಲ್ತಿರೋ ವಿದ್ಯೆನೇ ಅಲ್ವೇ ಇಲ್ಲ, ಎಲ್ಲಾರ್ಗು ಕಲ್ತಿರೋದು ಇನ್ನೊಬ್ರು ಕಲ್ಸಿದ್ರೆ ನಮ್ಗೆ ಇನ್ನ ಅದ್ರ ಬಗ್ಗೆ ಅರಿವು ಜಾಸ್ತಿ ಆಗುತ್ತೆ. ಅದನ್ನ ನಾನು ಮುಂಚೆಯಿಂದ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ಕೂಲ್ ಅಲ್ಲಿ ಇದ್ದಾಗ ಕೂಡ, ನಂದು ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ದಾಗ ಸಾಯಂಕಾಲ ಗ್ರೂಪ್ ಕ್ಲಾಸ್ ಅಂತಲೇ ಹೇಳೋರು. ನಾನ್ ಕಲ್ತಿದ್ದೇನೆ ಆ ಹುಡುಗರಲ್ಲಿ ತಿರ್ಗಾ ಹೇಳ್ಕೊಡ್ತಾ ಇದ್ದೆ ನಾನು. ಹಾಗಾಗಿ ಕಲ್ತಿರೋದನ್ನ ಇನ್ನೊಬ್ರು ಹಂಚ್ಕೊಂಡ್ರೆ ಮಾತ್ರ ನಾವು ಬೆಳೆಯಕ್ ಸಾಧ್ಯ. ಆದರೆ ಹೆಚ್ಚಾಗಿ ಬಿಸ್ನೆಸ್ ಸೀಕ್ರೆಟ್ ಅನ್ನ ಎಲ್ರಿಗೂ ಹಂಚ್ಕೊಳ್ಳೋರು ಕಡಿಮೆ. ಇದು ನಿಮ್ಮ ಒಂದು ದೊಡ್ಡ ಗುಣ ಅಂತ ಅನ್ಬೇಕು.
ಮತ್ತೆ ನಾನು ಈಗ ಈ ಸ್ವಲ್ಪ ಹೊತ್ತಿನ ಮೊದಲು ಒಂದ್ ಪ್ರಶ್ನೆ ಕೇಳಿದ್ದೆ, ಅಂದ್ರೆ ನಾವು ಮನೆಯಲ್ಲಿ ಅಡುಗೆ ಮಾಡ್ತೀವಿ, ರುಚಿಯಾಗಿ ಮಾಡ್ತೀವಿ, ಎಲ್ಲವೂ ಹೌದು, ಆದ್ರೆ ಒಂದೇ ರುಚಿ ಇವತ್ತಿದ್ದ ರುಚಿ ನಾಳೆ ಇರೋದಿಲ್ಲ. ಎಷ್ಟೇ ಮಾಡಿದ್ರು ನಮ್ಮಲ್ಲಿ ಹೆಚ್ಚಾಗಿ ತೊಂಬಳಿನ ಸಾಂಬಾರ ಅದೆಲ್ಲ ಮಾಡಿದ್ರು ರುಚಿಯಾಗಿರುತ್ತೆ, ಆದ್ರೆ ಒಂದೇ ರುಚಿ ಇರೋದಿಲ್ಲ. ಆದ್ರೆ ಹೋಟೆಲ್ನಲ್ಲಿ ಮಾತ್ರ ಇವತ್ತಿದ್ದ ಚಟ್ನಿ ರುಚಿ ನಾಳೆಗೂ ಅದೇ ರುಚಿ ಇರುತ್ತೆ. ನೀವು ಈಗ ಹೇಳ್ದಂಗೆ 40-50 ವರ್ಷ ಆದ್ರೂ ಒಂದೇ ರುಚಿ ಇರುತ್ತೆ. ಅದ್ರ ಸೀಕ್ರೆಟ್ ಏನಿದೆ ಅಂತೇಳಿ ಯಕ್ಷ ಪ್ರಶ್ನೆ ಅಂತೇಳಿ ನಾನು ಪ್ರಶ್ನೆ ಕೇಳಿದ್ದು. ಅದ್ರ ಬಗ್ಗೆ ಏನಿಲ್ಲ, ಒಂದ್ನಿಮಿಷ ಅಡಿಗ ಅವ್ರೆ, ಜಾನ್ಸಿ ಅವ್ರೆ, ಏನಿಲ್ಲ, ಅದನ್ನ ತಿಂದು ಬಿಟ್ಟು ನಿಮ್ ಯಜಮಾನ್ರಿಗೆ ಬಿಲ್ ಕೊಟ್ಬಿಡಿ, ರುಚಿ ಬರುತ್ತೆ. ಆದ್ರೂ ಎಷ್ಟಂದ್ರೂ ಒಮ್ಮೊಮ್ಮೆ ತಮಾಷೆ ಮಾಡೋದಿರುತ್ತೆ. ನೀವು ಹೋಟೆಲ್ ನಲ್ಲಿ ನೋಡ್ಕೊಂಡು ಒಂದೇ ರುಚಿ ಇರುತ್ತೆ, ನಿಮ್ದು ಯಾಕೆ ಆ ರೀತಿ ಇರೋದಿಲ್ಲ ಅಂತೇಳಿ. ನಮ್ ಡೆಂಟ್ರಿಸ್ಟ್ ಎಲ್ಲ ಸೇರಿದಾಗ ನಿನ್ನೆ ಮಾಡಿದಾಗ ಇನ್ನೂ ರುಚಿ ಇತ್ತು ಅಂತೇಳಿ ನಾವ್ ಹೇಳ್ಕೊಂಡ್ರೆ ಅವಾಗ ಮಾತು ಬರುತ್ತೆ. ಅದಕ್ಕೆ ಈಗ ನಮ್ಮ ಮನೆಗಳಲ್ಲಿ, ಈಗ ನಮ್ಮನೆಯಲ್ಲಿ ನಾವೇನಾರ ಹೇಳಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ಹೋಟ್ಲಲ್ಲಿ ರೋಸ್ಟ್ ಆಗಿರುತ್ತೆ ದೋಸೆ ಅಂದ್ರೆ, ಹ್ಮ್ ಚೆನ್ನಾಗಿರುತ್ತೆ, ರೋಸ್ಟ್ ಆಗಿಲ್ದೆ ಏನೇನಾಗುತ್ತೆ, ನಾವು ಇದು ಹಂಚಿಕಡ್ಡಿ ಪರಕೆ ತಗೊಂಡು ತವಕ್ ಕೊಡಿದ್ರೆ ರೋಸ್ಟ್ ಆಗಿ ಬರುತ್ತೆ ಅಂತ ನಮ್ಮಲ್ಲಿ. ಹಂಗೆ ಅಲ್ಲ, ಕ್ಲೀನ್ ಬಗ್ಗೆ ಮತ್ತೆ ರುಚಿ ಅದು ಆರೋಗ್ಯದ ಬಗ್ಗೆ ಮನೆ ಅಡುಗೆನೆ ನಿಜ ಹೇಳ್ಬೇಕಿದ್ರೆ ಒಳ್ಳೇದಿರುತ್ತೆ. ಅಂದ್ರೆ ಕ್ಲೀನ್ ಇರೋದಿಲ್ಲ ಅಂತ ಅಲ್ಲ, ಈಗ ಒಂದೇ ನಿಮಿಷ ಈಗ ಹೋಟೆಲ್ಗಳು ತುಂಬಾ ಕ್ಲೀನ್ ಆಗಿರುತ್ತವೆ. ಈಗ ಹಳೆ ಇದನ್ನ ಬಿಟ್ಬಿಡಿ, ಈಗ ಅದ್ಭುತವಾಗಿರುತ್ತೆ. ನಾವು ಕಣ್ಣಲ್ಲಿ ನೋಡಿದ್ರೆ ನಮ್ ಎದುರಿಗೇನೆ ಎಲ್ಲ ಕಾಣ್ತಾ ಇರುತ್ತೆ. ಹಾಗಾಗಿ ಜನರೇಷನ್ ಹೋಟ್ಲಿಗೆ ಬಂದ್ಮೇಲೆ ಅದ್ರ ಬಗ್ಗೆ ತುಂಬಾ ಮಾಹಿತಿ ಇದೆ, ಅವ್ರು ಅದನ್ನ ತುಂಬಾ ಗಣನೆಗೆ ತಗೊಂಡು ಕೆಲಸ ಮಾಡಿಸ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ರುಚಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೊಬೈಲ್ ಇಟ್ಕೊಂಡು ನೋಡಲ್ಲ ಎಲ್ಲಾ ಹೆಣ್ಮಕ್ಳು. ನಾನ್ ಹೇಳ್ದಂತಂದ್ರೆ ಇನ್ವಾಲ್ವ್ಮೆಂಟ್ ಅಷ್ಟೇ. ನೀವು ನಿನ್ನೆ ಮಾಡಿದಾಗ ಏನ್ ಮಾಡಿದ್ದೆ ಇವತ್ತು, ಮತ್ತೆ ಅವ್ರು ಹೇಳಿದ್ರಲ್ಲ ವಿ ಆಡ್ ಲವ್ ಅಂಡ್ ಅಫೆಕ್ಷನ್ ಇನ್ ಟು ಇಟ್, ಅಷ್ಟೇ ಸಿಂಪಲ್. ಸರ್ ಇನ್ನೂ ಒಂದ್ ಇರ್ಬೋದಾ, ಮನೆಯಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ತೀವಿ ಇಬ್ರಿಗೆ ಮೂರ್ ಜನಕ್ಕೆ ಆಗೋಷ್ಟು. ಹೋಟೆಲ್ ನಲ್ಲಿ ಯಾವಾಗ್ಲೂ ದೊಡ್ಡ ಜಾಸ್ತಿ ಕ್ವಾಂಟಿಟಿ ಮಾಡ್ತಾರೆ, ಅಲ್ಲಿ ರುಚಿ ತಪ್ಪೋ ಇದು ಕಡಿಮೆ ಇರ್ಬೋದಾ? ಇಲ್ಲ, ಹಾಗೇನಿಲ್ಲ. ಇದಕ್ಕೆಲ್ಲ ಏನಂದ್ರೆ ಒಂದ್ ಮೆಷರ್ಮೆಂಟ್ ಅನ್ನೋದೊಂದು ಇರುತ್ತೆ, ನಾವು ಮಾಡ್ಕೊಂಡಿರ್ತೀವಿ. ನಿಮ್ಮಲ್ಲಿ ಇವತ್ತಿನ ದಿವಸ ಒಬ್ರು ಇವತ್ತು ಊರ್ಗೆ ಹೋಗಿದ್ದಾರೆ, ಇಬ್ರಿಗೆ ಮಾಡ್ಬೇಕು ಅಂದಾಗ ಅಡುಗೆಗೆ ವ್ಯತ್ಯಾಸ ಬಂದೇ ವ್ಯತ್ಯಾಸ ಆಗುತ್ತೆ. ಹೌದು ಸರ್. ಸ್ನೇಹಿತರೆ, ವಿಶ್ವವಾಣಿ ಪತ್ರಿಕೆ ಸಂಪಾದಕ ವಿಶ್ವೇಶ್ವರ ಭಟ್ ಅವರ ಸ್ವಚ್ಛ ಬಾಳೆ ಅಭಿಯಾನದ ಮೂಲಕ ರಾಧಾಕೃಷ್ಣ ಅಡಿಗರ ಪರಿಚಯವಾಗಿ ಇಂದು ಬೆಳಗಿನ ಉಪಹಾರಕ್ಕೆ ಬ್ರಾಹ್ಮಣರ ಕಾಫಿ ಬಾರ್ಗೆ ಮನೆಯವರು, ಅಳಿಯ ಮಗಳು, ಜೊತೆಗೆ ಅಕ್ಕಪಕ್ಕದ ಎರಡು ಗೆಳತಿಯರ ಕುಟುಂಬದ ಜೊತೆಗೆ ಹೋಗಿದ್ದೆವು. ಅಲ್ಲಿ ಇಡ್ಲಿ, ವಡ, ಕೇಸರಿಬಾತ್, ಖಾರಾಬಾತ್, ಕಾಫಿ, ಟೀ ಇತ್ಯಾದಿಗಳನ್ನು ಸೇವಿಸಿದೆವು. ಇಲ್ಲಿನ ತಿಂಡಿಗೆ ಮನಸೋತು ಬರುವ ಜನರನ್ನು ನೋಡಿ ತುಂಬ ಖುಷಿಯಾಯಿತು. ಜೊತೆಗೆ ಖಾಯಂ ಬರುವ ಗಿರಾಕಿಗಳು ಇದ್ದಾರೆ ಅನ್ನುವ ವಿಷಯವೂ ಗೊತ್ತಾಯಿತು. ಇಂತಹ ಶುದ್ಧ ಸಾತ್ವಿಕ ಆಹಾರವಿರುವ ಹೋಟೆಲ್ಗಳು ನೋಡೋಕೆ ಸಿಗೋದು ತುಂಬ ಅಪರೂಪವೆನ್ನಬಹುದು. ಜೊತೆಗೆ ಇಲ್ಲಿಯ ಮಾಲೀಕರ ಸದ್ಗುಣವನ್ನು ತುಂಬ ಮೆಚ್ಚಿ ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ನಾನು ವಿಶ್ವವಾಣಿ ಕ್ಲಬ್ನಲ್ಲಿ ನಡೆದ ಕೆಲವು ಅವರ ಸಂಭಾಷಣೆಯನ್ನು ಇದರ ಜೊತೆಗೆ ಸೇರಿಸಿ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ಜನರ ಗದ್ದಲದ ನಡುವೆಯೂ ಅವರೊಡನೆ ಚಿಕ್ಕ ಸಂದರ್ಶನವನ್ನು ಮಾಡಿದ್ದೀನಿ. ಗದ್ದಲದಲ್ಲಿ ಅವರ ಮಾತು ಸ್ಪಷ್ಟವಾಗಿ ಕೇಳದಿದ್ದರೂ ಕೆಲವೊಂದು ವಿಷಯಗಳು ಅವರಿಂದ ತಿಳಿದು ತುಂಬ ಖುಷಿಯಾಗಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ವಿಶ್ವೇಶ್ವರ ಭಟ್ಟರ ಸ್ವಚ್ಛ ಬಾಳೆ ಅಭಿಯಾನದಲ್ಲಿ ಶುರುವಾದ ಇವರ ಪರಿಚಯವು ಮುಖತಃ ಇಲ್ಲವಾದರೂ ಪ್ರತ್ಯಕ್ಷವಾಗಿ ಇವತ್ತು ಮೊದಲ ಸಲ ಭೇಟಿಯಾದ್ದರಿಂದ ಆ ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳೋದು. ಇಲ್ಲಿನ ವ್ಯವಸ್ಥೆಯನ್ನು ನೋಡಿದಾಗ ತುಂಬ ಖುಷಿಯಾಗತ್ತೆ, ಹಾಗೆಯೇ ಇನ್ನೊಬ್ಬ ಬರುವ ಮನವೂ ಮೂಡಿಬರುತ್ತೆ. ಮನೆಯ ತಿಂಡಿಯಂತೆಯೇ ಸಾತ್ವಿಕ ಆಹಾರವಾಗಿರುವ ಇಂತಹ ತಿಂಡಿಗಳನ್ನು ಈ ಬ್ರಾಹ್ಮಣರ ಕಾಫಿ ಬಾರ್ನಲ್ಲಿ ಸೇವಿಸಿದಾಗ ಆರೋಗ್ಯಕ್ಕೂ ಸಮಸ್ಯೆಯಾಗೋದಿಲ್ಲ, ಜೊತೆಗೆ ಮನೆಯಲ್ಲಿ ತಿಂಡಿ ಮಾಡಿದಂತೆಯೇ ಇರುವಂತಹ ನಮಗೆ ಬಿಡುವು ಸಿಗುವ ಸಮಯವೂ ಇದಾಗಿರುತ್ತೆ. ಇಲ್ಲಿ ಸಿಗುವ ಹೋಳಿಗೆಯು ತುಂಬ ರುಚಿಯಾಗಿತ್ತು, ಗೆಳತಿಯರು ತಗೊಂಡು ಅದನ್ನು ನಮಗೂ ಹಂಚಿದ್ದಾರೆ. ಇವರೊಡನೆ ನಡೆಸಿದ ಸಂದರ್ಶನದ ಪುಟ್ಟ ಗಳಿಗೆಯನ್ನು ಆಲಿಸಿ ಕೇಳಿ. ಸ್ಟಾರ್ಟ್ ಮಾಡಿದ್ದೆ ನಮ್ಮ ತಂದೆಯವರು ಯಾವಾಗ ಈ ವರ್ಷ ಮಾಡಕ್ಕೆ
ವರ್ಷ ನಾಲ್ಕು ಜನವರಿ 22 1965 ಬೆಂಗಳೂರಿನಲ್ಲಿ ಸಂಜೆ ಬಂದಾಗ ಸ್ಟಾರ್ಟ್ ಮಾಡಿದ್ದು. ಅದು ಹೀಗೆ ನಿರ್ಗಮ ಬಂದಿದೆ. ನಾವು 8ನೇ ವಯಸ್ಸಲ್ಲಿ ನನ್ನ 8ನೇ ವಯಸ್ಸಲ್ಲಿ ಇಲ್ಲಿಗೆ ಬಂದಿರೋದು. ಆವಾಗ ಇಲ್ಲಿ ಸ್ಕೂಲ್ಗೆ ಹೋಗುವಾಗ ಮಾತ್ರ ಟೈಮಲ್ಲಿ ಸ್ಕೂಲ್ ಹೋಗೋಕ್ಕೆ ಟೈಮ್ ಇಲ್ಲೇ ಇದೆ. ಎಲ್ಲ ಕೆಲಸದಲ್ಲೂ ಮಾಡಬೇಕು ಅನ್ನೋ ಗಮನ ಇದೆ. ಇವ್ರದ್ದಲ್ಲ ಏನೋ ಒಂದು ಸಾಧನೆ ಮಾಡೋದು ಭಾಳ ಆಸೆ ಇದೆ. ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಪ್ರತಿಯೊಂದು ಕೆಲಸದಲ್ಲೂ ಮುಂದೆ ಇರಬೇಕು ಅನ್ನೋ ಒಂದೇ ಒಂದು ಧ್ಯೇಯ. ವಿಶ್ಲೇಷಣೆ ಭಟ್ರು ಏನು ಕೃಷ್ಣಮೂರ್ತಿ ಇದ್ದ ಕನ್ನಡ ಪ್ರಭಾವ ಎಡಿಟ್ರು ಅವ್ರನ್ನ ಭೇಟಿ ಮಾಡಿದ್ದೆ ಇಲ್ಲಿ. ಆವಾಗ ವೈಯನಿಗೆ ಅವರು ಒಂದು ಮಾತು ಹೇಳಿದರು, ನೀನು ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಮೊದಲೇ ಅವ್ನು ಆಗಲಿಕ್ಕೆ ಪ್ರಯತ್ನ ಪಡೋದ್ರಿಂದ ಒಂದು ಗಸ ಗುಡಿಸೋದಾಗಿರ್ಬೋದು, ಒಂದು ತಿಂಡಿ ಕೆಲಸ ಮಾಡೋದಾಗಿರ್ಬೋದು, ಯಾವುದೇ ಕೆಲಸ ಮಾಡಿ ಅದರಲ್ಲಿ ಮೊದಲೇ ಆಗೋದಕ್ಕೆ ಪ್ರಯತ್ನ ಪಡು, ಎರಡನೇ ಅವ್ರಿಗೆ ಜಾಗ ಬರಬೇಡ ಅಂತ ಅದನ್ನು ನಾನು ಆವತ್ತೇ ಆ ಚಿಕ್ಕ ವಯಸ್ಸಿಂದ ಜಗಳಕ್ಕೆ ಹಾಕೊಂಡು ನಾನು ಅದನ್ನು ಗುರಿ ಮುಟ್ಟಬೇಕು ಅಂತ ಇದನ್ನೇ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಇದೆ. ಗ್ರಾಹಕರು ನನ್ನ ಐಟಮ್ನ ತುಂಬ ಇಷ್ಟಪಟ್ಟು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಹೀಗೆ ನಡೀಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲ ಒಂದು ಆಶೀರ್ವಾದ. ಕೆಲಸ ಕಲಿತರೆ ಮಾತ್ರ ಈ ಕೆಲಸದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಮತ್ತು ಓಬರಾಯನವರು ಒಂದು ಭಾಳ ದೊಡ್ಡ ಹೋಟೆಲ್ನ ಸಾಧಕರು. ಅವರು ಯಾವುದೇ ಪ್ರಪಂಚದ ಮೂಲದಲ್ಲೂ ಒಂದು ಕಸ್ಟಮರ್ಗೆ ಸಪ್ಲೈ ಮಾಡೇ ಮಾಡ್ತಾರೆ. ಸೊ ನಾವು ಹಳೆ ಕೆಲಸ ನಾವು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಬೆಳೆದಿದ್ದೀವಿ, ನಾವು ಮಾಡಬಾರ್ದು ಅನ್ನೋ ಒಂದು ಈಗೋ ಇರಬಾರ್ದು. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಕೌಂಟ್ರಿಗೆ ಹೋಗ್ತೀನಿ. ಎಲ್ಲ ಕೆಲಸ ಮತ್ತೆ ನೀವು ಮತ್ತೊಂದು ನಿಮ್ಮದು ಅಂದರೆ ನಾನು ಕ್ಲಬ್ ಹೌಸಲ್ಲಿ ಕೇಳಿದ್ದು ಪ್ರತಿ ವಾರ ತಿರುಪತಿ ಹೋಗ್ತೀವಿ ಅಥವಾ ಅನ್ನಷ್ಟು ಪ್ರತಿ ಅಂತ ಅದಕ್ಕೂ ಒಂದು ಸ್ವಲ್ಪ ಇದೆ. ಅಂದರೆ ನಮಗೂ ಅಂದರೆ ತಿರುಪತಿ ಹೋಗೋಕ್ಕೆ ಅಂದರೆ ತುಂಬ ಕಷ್ಟ. ಮತ್ತು ವಾರ ವಾರ ಅಂದರೆ ನೀವು ಹೋಗ್ತೀರಾ ಈ ವಯಸ್ಸಿನಲ್ಲಿ ಪ್ರತಿ ವಾರ ಹೋಗ್ತೀರಾ ಅಂದರೆ ಇನ್ನೂ ಖುಷಿ ವಿಷಯ. ಎಷ್ಟು ವರ್ಷ ತಿರುಪತಿ ವಿಚಾರದಲ್ಲಿ ಬಂದಾಗ ಅವನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ನಾವು ಹೋಗ್ತೀವಿ ಅಂತ ಹೇಳಿದ್ರೆ ತಪ್ಪು ಅಂತ ಅವನು ಬಾ ಅಂತ ಹೇಳಿದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದು ಯಾವುದನ್ನು ಪುಣ್ಯನೂ ಏನೋ ಮುಗಿಲ್ಲ. ನಾನು 94 ಜನವರಿಯಿಂದ ಸ್ಟಾರ್ಟ್ ಮಾಡಿದೆ. ಆವತ್ತಿಂದ ಪ್ರತಿ ವಾರ ಹಾಗೆ ನನಗೆ ದರ್ಶನ ಕೊಟ್ಟಿದ್ದೆ. ಲಕ್ಕಿಲೇ ನನಗೆ 12 ವರ್ಷಕ್ಕೆ ಟಿಕೆಟ್ ಇದೆ. ಪ್ರತಿ ವಾರದಲ್ಲಿ 2 ಸಲ ದರ್ಶನ ಮಾಡ್ತೀನಿ. ವರ್ಷಕ್ಕೆ 108 ದರ್ಶನ ಮಾಡಿ ಅನುಗ್ರಹ ಪಡಿತಾ ಇದ್ದೀನಿ. ಟ್ರಸ್ಟಿ ಅಂತ ಹೇಳಿದ್ರೆ ಬೆಂಗಳೂರಿನ ಕ್ಷೇತ್ರ ದೇವಸ್ಥಾನಕ್ಕೆ ಮಾತ್ರ ಟ್ರಸ್ಟಿ ಆಗಿದೆ. ಈಗ ಅಲ್ಲಿನ ಧರ್ಮ ಪ್ರಚಾರ ಬಹಳ ಬಾಯಿಗೆ ಬಂದು ಕೈಗೆ ಬಂದು ಬಾಯಿ ಬಂದಿಲ್ಲ ಅಂತಾರಲ್ಲ ಹಾಗೆ ಬೇರೆಯವ್ರಿಗೆ ಒಂದು ಆಸೆ ಇದೆ ಸಿಗ್ಬೋದು ನೀವು ಟೆನ್ಷನ್ ಮಾಡಿ ಪ್ರಸಾದ ನಮಗೂ ಕೊಟ್ಟಿದ್ದೀರಾ ನಮ್ಮ ಅಪಾರ್ಟ್ಮೆಂಟ್ ನಾವು ನೋಡೋಣ ಅಂತ ಬಂದ್ವಿ. ಪ್ರಸಾದ ಯಾವ ವಾರ ಯಾವತ್ತು ಬೇಕಾದ್ರೆ ಅದರ ಬಗ್ಗೆ ಏನೋ ಸೀದಾ ಬಂದು ಪ್ರಸಾದ ಕುಡಿಯಿದ್ರೆ ನಾನು ಯಾವತ್ತು ಬೇಕು ತಿರುಪತಿ ಪ್ರಸಾದ ಸಿಕ್ಕಪ್ಪ ಯೋಗ ಬೇಕು. ನಾವಿಲ್ಲಿ ಹೀಗೆ ಬರಬೇಕು ಅಂತೇಳಿ ಬಂದಿದ್ದು ತಿರುಪತಿ ಪ್ರಸಾದ ಸಿಕ್ಕಿ ಬೇಕಾಯಿತು ಮಾತಾಡೋಕ್ಕೂ ನಿಮ್ಗೆ ಕೆಲಸದ ಮಧ್ಯದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿ ಮಾಡ್ಕೊಡ್ತೀನಿ. ತುಂಬ ಖುಷಿ ಆಗುತ್ತೆ. ನಿಮ್ಮ ಓನರನ್ನು ನಾನು ಇಲ್ಲಿವರೆಗೆ ನೋಡಿಲ್ಲ. ಹೋಟೆಲ್ ಓನರ್ ಅಂತ ಹೇಳ್ಕೊಂಡಿಲ್ಲ ಮುಳುಗು ಮತ್ತು ನಾನು ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಿದ್ದೇನೆ. ಸೊ ಹಾಗಾಗಿ ಅವ್ರ ಮೇಲೆ ಮತ್ತು ನಮ್ಮ ಖರ್ಚು ಗೌರವ ಇದೆ. ನಮ್ಮ ಅಷ್ಟು ಹೇಳಿದ ಕೆಲಸ ಮಾಡ್ಕೊಂಡು ಒಂಥರ ವಿನ್ ವನ್ ಆಗಿರ್ಬೋದು ನಂತರ ಆಗಿರ್ತದೆ. ಹೀಗೆ ಪ್ರಪಂಚದಲ್ಲಿ ಹೀಗೆ ನಡ್ಕೊಂಡ್ರೆ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಇದ್ದರೆ ಧನ್ಯವಾದ. ಬ್ರಾಹ್ಮಣರ ಕಾಫಿ ಬಾರ್ನಲ್ಲಿ ಕಳೆದ ಕೆಲವು ಸುಂದರ ಘಳಿಗೆಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಈ ಹೋಟೆಲ್ಗೆ ಅಂದರೆ ಬ್ರಾಹ್ಮಣರ ಕಾಫಿ ಬಾರ್ಗೆ ಒಮ್ಮೆ ಭೇಟಿ ಇತ್ತು, ಅಲ್ಲಿನ ಇಡ್ಲಿ ವಡ ಇತ್ಯಾದಿಗಳ ರುಚಿಯು ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮ ಪ್ರೋತ್ಸಾಹಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.